ವೆಲ್ಕಮ್ ಬ್ಯಾಕ್. ಲೋಕಸಭೆ ಸಂಸತ್ನಲ್ಲಿ ಕಲರ್ ಸ್ಮೋಕ್ ದಾಳಿ ಪ್ರಕರಣ, ಮನೋರಂಜನ್ ವಿರುದ್ಧ ಸ್ವಗ್ರಾಮದಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಯಾಕೆಂತಂದ್ರೆ ಅವನು ಮಾಡಿರೋದು ದೇಶದ್ರೋಹದ ಕೆಲಸ. ಅವನ ಪೊಲಿಟಿಕಲ್ ಮೋಟಿವ್ಸ್ ಬೇರೆ ಏನು ಬೇಕಾದರೂ ಇದ್ದಿರಲಿ, ಸಂಸತ್ ಅಂತ ಸಂಸತ್ಗೆ ಹೋಗಿ ಅವನು ಕಲರ್ ಬಾಂಬ್ ಹಾಕ್ಬಿಟ್ಟು ಬರ್ತಾನೆ ಅಂತಂದ್ರೆ, ಸ್ಮೋಕ್ ಹಾಕ್ಬಿಟ್ಟು ಬರ್ತಾನೆ ಅಂತಂದ್ರೆ ಯಾವನಾದರೂ ಸುಮ್ಮನೆ ಕೂತ್ಕೊಂಡಿರ್ತಾನ? ಹಾಸನದ ಮಲ್ಲಾಪುರದಲ್ಲಿ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು. ನಮ್ಮೂರು ಕೆಟ್ಟ ಹೆಸರು ತಂದಿದ್ದ ಅನ್ಸಾರ ಇವನು, ಕಳ್ಳ ಇವನು. ಮನೋರಂಜನ್ ತಂದೆ ದೇವರಾಜ್ ಗೌಡರು ಇಲ್ಲೇ ಜನಿಸಿದ್ದು. ಮನೋರಂಜನ್ಗೂ ನಮ್ಮ ಗ್ರಾಮಕ್ಕೂ ಸಂಬಂಧ ಇಲ್ಲ. ಸುಖ ಸುಮ್ಮನೆ ನಮ್ಮೂರು ಕೆಟ್ಟ ಹೆಸರು ತರ್ತಾ ಇದ್ದಾನೆ ಇವನು. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ದಾರೆ. ಮಲ್ಲಾಪುರದ ಗ್ರಾಮಸ್ಥರ ಜೊತೆಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟರು ಮಾತನಾಡಿದ್ದಾರೆ, ನೋಡ್ಕೊಂಬನ್ನಿ. ಇಡೀ ದೇಶಕ್ಕೆ ಆತಂಕ ಸೃಷ್ಟಿ ಮಾಡಿ ಏನೋ ನಿನ್ನೆ ಸಂಸತ್ ಭವನಕ್ಕೆ ನುಗ್ಗಿ ಒಂದು ರೀತಿ ಹೊಗೆ ಬಾಂಬನ್ನು ಏನೋ ಹಾಕುವ ಮೂಲಕ ಆತಂಕವನ್ನು ಸೃಷ್ಟಿ ಮಾಡಿದಂತಹ ಮನೋರಂಜನ್, ಆರೋಪಿ ಮನೋರಂಜನ್ ಏನಿದ್ದಾನೆ, ಅದನ್ನು ಹುಟ್ಟೂರು ಹಾಸನ ಜಿಲ್ಲೆಯ ಅರಕಲಗೋಡ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಗ್ರಾಮಸ್ಥರು ಒಂದು ರೀತಿ ಆತಂಕದಲ್ಲೇ, ಒಂದು ರೀತಿ ಚರ್ಚೆಗೂ ಕೂಡ ಗ್ರಾಸಾಗಿರ್ತಾರೆ. ಯಾಕೆಂತಂದರೆ ಹಾಸನ ಜಿಲ್ಲೆಯ ಮಲ್ಲಾಪುರ ಗ್ರಾಮದ ಯುವಕ ಮನೋರಂಜನ್ ಇದ್ದಾನೆ. ಆತ ಮಾಡಿದಂಥ ಒಂದು ಕೆಲಸದಿಂದ ಇಡೀ ಗ್ರಾಮದಲ್ಲಿ, ಅದರಲ್ಲಿ ಇಡೀ ದೇಶದಲ್ಲೂ ಕೂಡ ಒಂದು ರೀತಿ ಸಂಚಲನ ಸೃಷ್ಟಿ ಮಾಡಿತ್ತು. ಹೀಗಾಗಿ ಈ ಒಂದು ಗ್ರಾಮದಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಸ್ವತಃ ಈ ಬಗ್ಗೆ ಮಾತಾಡಲಿಕ್ಕೆ ಗ್ರಾಮಸ್ಥರು, ಯಾಕೆಂದರೆ ಮನೋರಂಜನ್ ಹುಟ್ಟೂರು ಆಗಿರುತ್ತೆ, ಅವರ ತಂದೆ ದೇವರಾಜ್ ಏನಿದ್ದಾರೆ ಅವರು ಇಲ್ಲಿ ಜಮೀನನ್ನು ಹೊಂದಿರ್ತಾರೆ. ಈ ಹುಟ್ಟೂರಿನಲ್ಲಿ ಅವನು ಒಡನಾಟ ಹೇಗಿತ್ತನ ಸರ್? ಈಗ ಒಂದು ಮನೋರಂಜನ್ ಅನ್ನೋ ಒಂದು ಹೆಸರು ಒಳ್ಳೆ ರೀತಿ ಪ್ರಸಾರ ಈಗ ಒಂದು ಸಂಸತ್ ಒಳ್ಳೆ ರೀತಿ ಏನಿಲ್ಲ. ನಮ್ಮೂರಿಗೆ ಅವರು ಬಂದಿಲ್ಲ, ನಮ್ಮೂರಿಗೆ ಅವರು ಎಂಟ್ರಿ ಇಲ್ಲ. ಮೈಸೂರವರು ಮೈಸೂರು ಹೆಸರು ಹೇಳ್ಕೋಬೇಕಾಗಿತ್ತು. ಈಗ ನಮ್ಮೂರು ಹೇಳಿಬಿಟ್ಟು ನಮ್ಮೂರವ್ರಿಗೆಲ್ಲ ಕೆಟ್ಟ ಹೆಸರು ತಂದವರೆ. ನಮ್ಮೂರೇ ಒಂದು ಆತಂಕದಲ್ಲಿದೆ ಈಗ ನಿನ್ನೆಯಿಂದ. ಅದರಿಂದ ಅವ್ರಿಗೇನು ಶಿಕ್ಷೆ ಕೊಡ್ಬೇಕು ಅದು ಕೊಡಿ. ನಮ್ಮೂರಲ್ಲಿ ಇದ ಅವ್ರು ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟವ್ರೆ. ಮನೋರಂಜನ್ ಹುಟ್ಟೂರು ಇದೆ ಅಂತಾರೆ. ಮನೋರಂಜನ ತಂದೆಯ ತಂದೆ ಇಲ್ಲಿದ್ದು ಹೌದು. ಮನೋರಂಜನ್ಗೂ ಇಲ್ಲಿಗೂ ಯಾವ ಸಂಬಂಧ ಇಲ್ಲ. ಅವ್ರು ಏನಿದ್ರು ಮೈಸೂರಲ್ಲಿ ಹುಟ್ಟಿರೋದು, ಮೈಸೂರು ನೋಡಿ ಹೇಳಿ, ಅದು ಹೇಳ್ಬೇಕಿತ್ತು ಅವರು. ನಮ್ಮೂರೆಲ್ಲ ಹೇಳ್ಬಿಟ್ಟು ಈಗ ನಮ್ಮೂರವ್ರಿಗೆಲ್ಲ ಒಂಥರ ಮುಜುಗರ ಆಗದ ಈಗ. ಹಾಂ, ಮತ್ತೊಬ್ರು ಇದ್ದಾರೆ ಸರ್, ಹೇಳಿ ಸರ್. ಈಗ ಮನೋರಂಜನ್ ಸರ್, ಮನೋರಂಜನ್ ಅಪ್ಪನೂ ಇಲ್ಲ ಲೆಕ್ಕದಲ್ಲಿ. ಮನೋರಂಜನ್ ಅವರಲ್ಲ, ಅವರು ನಮ್ಮೂರರೇ ಅಲ್ಲ. ಏನು ಒಡನಾಟ ಐತೆ ಅಷ್ಟು ಬಿಟ್ಟರೆ, ಇನ್ನು ಅವ್ರ ತಾತನೂರು ಸ್ವಂತ ಜಮೀನು ಮಲಪುರದ್ದು. ಅವರು ನಮ್ಮ ಹೇಳ್ಬಾರ್ದೈತೆ ಮಲಪುರ, ಆದರೂ ಹೇಳವ್ರೆ ಒಡನಾಟ. ಅವ್ರ ಕಂಡ್ರೆ ನಮಗೆ ಭಯ ಐತೆ. ಅದೇ ಯಾರನ್ನ ಹೇಳಿ ಮನೋರಂಜನ್ ಮನೋರ ಕಂಡ್ರೆ ನಮಗೆ ಭಯ ಐತದೆ. ಆದರೂ ನಮ್ಮ ಮಲಪುರ ಹೇಳ್ಬಾರ್ದಾಯ್ತು, ಅವ್ರು ಮೈಸೂರು ಹೇಳ್ಬೇಕಾಯ್ತು. ಈಗ ಅವ್ರ ಕಂಡ್ರೆ ನಮಗೆ ಭಯ, ಯಾವಾಗ ಬರ್ತಾರೆ ನಮ್ಮೂರಿಗೆ ಅಂತವ ಅದನ್ನ ಹೇಳಬೇಕಾದ್ರೆ ಟಿ ವಿ ಅವ್ರಿಗೆ. ಈಗ ಮತ್ತೊಬ್ರು ಇದ್ದಾರೆ ಅವರು ಈ ಗ್ರಾಮಸ್ಥರು ಹೇಳಿ ಸರ್. ಸರ್, ದೇವರಾಜ್ ಆಗಲಿ ಮನೋರಂಜನ್ ಆಗಲಿ ಅವ್ರ ತಾತ ಭದ್ರಪ್ಪ ಆಗಲಿ ಸ್ವಂತ ಮೂಲ ನಮ್ಮೂರಲ್ಲ, ಮಲ್ಲಾಪುರನೇ ಅಲ್ಲ ಅವರು. ಅವ್ರು ಎಲ್ಲಿಂದನೋ ಬಂದು ಇಲ್ಲಿ ಸೇರ್ಕೊಂಡು ಅವ್ರ ತಾತ, ಅವ್ರ ತಾತನಿಂದ ಇವರು. ದೇವರಾಜ ಮದುವೆ ಆದ ವಸ್ತ್ರಲ್ಲಿ ಹೋದ್ರೆ ಅವ್ರ ಮಕ್ಕಳು ಅಲ್ಲಿ ಮಾಡ್ಕೊಂಡಿರೋದು, ಓದ್ಸಿರೋದು ಅಲ್ಲಿ. ಮಲ್ಲಾಪುರದ ಹೆಸರು ಏನು ಕೇಳಬೇಕು? ಹೇಳ್ಬೇಕು ಮೈಸೂರನ್ನ. ಏನು ಅವ್ರ ತಾತನ ಊರು ಮಲ್ಲಾಪುರನ? ಅವ್ರ ತಾತಂದು ಅಲ್ಲ, ಎಲ್ಲಿಂದನೋ ಬಂದು ಸೇರ್ಕೊಂಡಿರೋದು ಅವ್ರು ಇಲ್ಲಿ. ನಮ್ಮೂರಿಗೆ ಭಯ ಆಗ್ತಾ ಇದೆ ಇವಾಗ. ಅವ್ರು ಹೇಳ್ಬೇಕಾಗಿರೋದು ಏನು? ಅವ್ರ ಮೂಲ ಊರು, ಅವ್ರ ತಾತನಿಂದ ಎಲ್ಲೈತೆ ಊರು, ಆ ಸ್ವಂತ ಊರು ಹೇಳಬೇಕು. ನಾನು ಇವಾಗ ಎಲ್ಲೋ ಬೆಂಗಳೂರಲ್ಲಿ 20 ವರ್ಷ ಇದೆ, ನಾನು ಬೆಂಗಳೂರು ಹೇಳೋಕ್ಕಾಗುತ್ತಾ? ನನ್ನ ಹುಟ್ಟೂರು ಮಾತ್ರ ನಾನು ಹೇಳಬೇಕು. ಅವ್ರ ತಾತನ ಹುಟ್ಟೂರು ಅಲ್ಲ, ಅವ್ರ ಅಪ್ಪನ ಹುಟ್ಟೂರು ಅಲ್ಲ, ಅವ್ನ ಹುಟ್ಟೂರು ಅಲ್ಲ. ಹೆಂಗೆ ಮಲ್ಲಾಪುರ ಹೇಳ್ತಾರೆ ಆತಂಕ? ಈಗ ನಮ್ಮೂರು ಹೆಸರು ಹೇಳಿರೋದೇ ಆತಂಕ. ನಾವೇ ಹೊಡೆದಾಕ್ಬೇಕು ಈಗ ಅವ್ರು ಬಂದ್ರೆ ಇಲ್ಲಿಗೆ ಸೇರಿಸ್ಬಾರ್ದು ಊರೊಳಿಕೆ. ಇದು ಈಗ ಮತ್ತೊಬ್ರು ಇದ್ದಾರೆ ಸರ್, ಈಗ ಮನೋರಂಜನ್ ಮಾಡಿರೋಂಥ ತಪ್ಪಿಗೆ ಏನು ಶಿಕ್ಷೆ ಆಗ್ರಿ ಸರ್? ಅದು ಏನು ಶಿಕ್ಷೆ ಇದೆ ಅಂತ, ಆ ಶಿಕ್ಷೆ ಏನು ಕೊಡ್ಬೋದು, ಕೊಡದೆ ಒಳ್ಳೇದು ಅವ್ರಿಗೆ. ಶಿಕ್ಷೆ ಏನು ಅಂತಿದೆ ಪನಿಷ್ಮೆಂಟು, ಅದನ್ನ ಗಲ್ಲಿಗಾರು ಏರಿಸ್ಲಿ, ಅದು ಇನ್ನೂ ಒಂದು ಪನಿಷ್ಮೆಂಟ್ ಮುಂಚೆನೇ ಮಾಡಲಿ, ಅದು ಮಾಡದೆ ಒಳ್ಳೇದವರು. ಲೆಕ್ಕದಲ್ಲೇನೆ ಏನು ಮಾಡಬೇಕಾಯಿತು ಅಂದರೆ ಆ ಸಂಸತ್ ಭವನದಲ್ಲಿ ಹೊರಗಡೆ ಕರ್ಕೊಂಡು ಶೂಟ್ ಮಾಡಾಕ್ಬೇಕಾಯಿತು, ಶೂಟ್ ಮಾಡಿ ಬಿಸಾಕ್ಬೇಕಾಯ್ತು. ಅಲ್ಲೇ ಅವ್ರನ್ನ ಹೊರಗಡೆ ತರಬಾರ್ದಾಗಿತ್ತು, ಒಳಗಡೆ ಸಂಸತ್ ಭವನದೊಳಗಡೆ ಶೂಟ್ ಮಾಡಬೇಕಾಗಿತ್ತು ಅವ್ರನ್ನ. ಅದೇ ಅವ್ರಿಗೆ ಒಳ್ಳೆ ಶಿಕ್ಷೆ ಅಂದ್ರೆ ಆಗಿರೋದು. ಈಗ ಅವ್ರನ್ನ ಇಟ್ಕೊಂಡಿರೋದು ತಪ್ಪು, ಬದುಕಿಸ್ಬಾರ್ದು. ಇದಿಷ್ಟು ಗ್ರಾಮಸ್ಥರ ಮತ್ತು ಏನು ಅಂತಂದರೆ, ಆತನಿಗೆ ಉಗ್ರವಾದ ಶಿಕ್ಷೆ ಆಗಬೇಕು, ಅವನನ್ನು ಸಂಸತ್ ಹೊರಗಡೆ ಶೂಟ್ ಮಾಡಬೇಕಾಯ್ತು. ಆದರೆ ಈಗ ಆತನನ್ನು ಗಲ್ಲಿಗೇರಿಸ್ಬೇಕಂತ ಹೇಳ್ಬಿಟ್ಟು ಕೂಡ ಗ್ರಾಮಸ್ಥರು ಒತ್ತಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.